ನಮಸ್ತೆ ರೈತ ಮಿತ್ರರೇ, ಕಳೆದ ವಿಡಿಯೋನಲ್ಲಿ ತರಕಾರಿಗಳ ರಾಜ ಟೊಮೆಟೊ ಬೆಳೆಗೆ ಬಾಧಿಸುವ ಬ್ಯಾಕ್ಟೀರಿಯಾ ಕ್ಸಾಂಥೋಮನಾಸ್ ಇಂದ ಹರಡತಕ್ಕಂಥ ಬ್ಯಾಕ್ಟೀರಿಯಲ್ ಸ್ಪಾಟ್ ಬಗ್ಗೆ ಮಾಹಿತಿ ಕೊಟ್ಟಿದ್ದೆ. ಇವತ್ತು ಇನ್ನೊಂದು ಬ್ಯಾಕ್ಟೀರಿಯಾ ಸೂಡೋಮೋನಾಸ್ ಜಾತಿಗೆ ಸೇರಿದ್ದು ಹರಡತಕ್ಕಂಥ ರೋಗ ಬ್ಯಾಕ್ಟೀರಿಯಲ್ ಸ್ಪೆಕ್ ಟೊಮೆಟೊ ಬೆಳೆಗೆ ಯಾವ ರೀತಿ ಬಾಧಿಸುತ್ತೆ ಅದನ್ನು ತಿಳಿಸ್ತಾ ಹೋಗ್ತೀನಿ. ಈ ಸ್ಪೆಕ್, ಬ್ಯಾಕ್ಟೀರಿಯಲ್ ಸ್ಪೆಕ್ ಅಂತೀವಲ್ಲ, ಸ್ಪೆಕ್ ಅಂದರೆ ಒಂದು ಸಣ್ಣ ಚುಕ್ಕೆ ಅಂತ ಹೇಳ್ಬೋದು, ಕಲೆ ಅಂತ ಹೇಳ್ಬೋದು, ಬಿಂದು ಅಂತ ಹೇಳ್ಬೋದು. ಇದೂ ಸಹ ಆಲ್ ಏರಿಯಲ್ ಪಾರ್ಟ್ಸ್, ಮಣ್ಣಿನ ಮೇಲ್ಭಾಗದ ಸಸ್ಯದ ಎಲ್ಲ ಭಾಗಗಳನ್ನು ಬಾಧಿಸುತ್ತೆ. ಎಲೆಗಳಲ್ಲಿ, ಕಾಂಡಗಳಲ್ಲಿ ಹಾಗೂ ಕಾಯಿಗಳಲ್ಲಿ. ಪ್ರಾರಂಭದ ಹಂತದಲ್ಲಿ ಒಮ್ಮೊಮ್ಮೆ ಅರ್ಲಿ ಬ್ಲೈಟ್ನ ತರಹ ಕಾಣ್ಬೋದು ನಿಮಗೆ ಚುಕ್ಕಿಗಳು, ಕನ್ಫ್ಯೂಸ್ ಮಾಡ್ಕೋಬಾರ್ದು. ಎಲೆಗಳ ಮೇಲೆ ಈ ರೀತಿಯ ಕಪ್ಪು ಕಲೆಗಳು ಅಂಚಿನಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ, ಹೆಚ್ಚಿನ ಸಂಖ್ಯೆಯಲ್ಲಿರುತ್ತೆ. ಈ ಕಲೆಗಳ ಸುತ್ತ ಹಳದಿ ಹ್ಯಾಲೋ, ಹಳದಿ ಪ್ರಭಾವಳಿ ಕಾಣುತ್ತೆ. ಈ ರೋಗಾಣುಗಳು ಟೊಮೊಟೊ ಎಲೆಯ ಟಿಶ್ಯೂ ಬೆಳವಣಿಗೆಗೆ ತಡೆ ಉಂಟು ಮಾಡೋದ್ರಿಂದ ಕೆಲವೊಮ್ಮೆ ಎಲೆಗಳ ಆಕಾರ ಅಸ್ಪಷ್ಟವಾಗುತ್ತೆ, ಅಂದರೆ ಡಿಸ್ಟಾರ್ಟೆಡ್ ಅಂತ ಹೇಳ್ಬೋದು. ಎಲೆಯ ಒಂದು ಶೇಪ್ ಏನಿದೆ ಅದು ಕೆಟ್ಟೋಗುತ್ತೆ, ಅದರಿಂದ ಗುರುತಿಸ್ಬೋದು. ಕೆಲವೊಮ್ಮೆ ಎಲೆಯ ಅಂಚುಗಳು ಸುಟ್ಟ ಹಾಗೇನೂ ಕಾಣುತ್ತೆ. ಈ ರೀತಿ ಅನೇಕ ಚುಕ್ಕೆಗಳು, ಕಲೆಗಳು ಒಂದಾದಾಗ ಪೂರ್ತಿ ಎಲೆ ಒಣಗೋಗುತ್ತೆ, ಆ ನಂತರ ಎಲೆಯಿಂದ, ಗಿಡದಿಂದ ಉದುರೋಗುತ್ತೆ. ರೋಗದ ತೀವ್ರತೆ ಹೆಚ್ಚಾದಾಗ ಗಿಡ ಪೂರ್ತಿ ಸ್ಟಂಟಾಗಿ ಕಾಣಿಸ್ತದೆ, ಸ್ಟಂಟೆಡ್ ಗ್ರೋತ್, ಕುಬ್ಜವಾಗಿ ಕಾಣುತ್ತೆ. ಇಡೀ ಪ್ಲಾಟಲ್ಲಿ ನೋಡಿದಾಗ ಅಲ್ಲಲ್ಲಿ ಒಂದು ಗಿಡಗಳು ಇರೋದನ್ನು ನೀವು ಗಮನಿಸ್ಬೋದು. ಅದು ಬ್ಯಾಕ್ಟೀರಿಯಲ್ ಸ್ಪೆಕ್ ಅಂತ ಹೇಳ್ಬೋದು. ಕಾಯಿಗಳ ಮೇಲೆ ಯಾವ ರೀತಿ ಕಾಣುತ್ತೆ ಈ ರೋಗದ ಚಿಹ್ನೆ ಅಂದರೆ, ಇದು ಚಿಕ್ಕ ಕಾಯಿಗಳ ಮೇಲೆ ಕಾಣಿಸ್ಕೊಳ್ಳುತ್ತೆ, ಬಲ್ತಿರ ಕಾಯಿಗಳ ಮೇಲೆ ಕಾಣಿಸ್ಕೊಳ್ಳೋದಿಲ್ಲ. ಕಪ್ಪು ಚುಕ್ಕೆಗಳು ಮೇಲ್ನೋಟಕ್ಕೆ ಆ ಟೊಮೊಟೊ ಕಾಯಿಗೆ ಕಚ್ಚಿಕೊಂಡಾಗಿರುತ್ತೆ. ನೀವು ಉಗುರಲ್ಲಿ ಸುಮ್ಮನೆ ಹಿಂಗೆ ಸ್ಕ್ರ್ಯಾಪ್ ಮಾಡಿದರೆ ಅದು ಕಿತ್ತೋಗುತ್ತೆ. ಇದು ಒಂದು ಡಿಸ್ಟಿಂಕ್ಟಿವ್ ಫೀಚರು ಬ್ಯಾಕ್ಟೀರಿಯಲ್ ಸ್ಪೆಕ್ಗೆ. ಆ ಚುಕ್ಕೆಯ ಸುತ್ತ ಹಳದಿ ಮಿಶ್ರಿತ ಹಸಿರು ಬಣ್ಣ ಅಂತ ಹೇಳ್ಬೋದು. ಈ ರೀತಿಯ ಪ್ರಭಾವಳಿನ ಗಮನಿಸ್ಬೋದು ಸೂಕ್ಷ್ಮವಾಗಿ ನೋಡಿದಾಗ. ಇದಕ್ಕೆ ಹತೋಟಿ ಕ್ರಮಗಳು ಈ ಹಿಂದೆ ಹೇಳಿದಂಗೆ ತಾಮ್ರ ಇರತಕ್ಕಂಥ ಔಷಧಿಗಳು, ಕಾಪರ್ ಆಕ್ಸಿಕ್ಲೋರೈಡ್, ಬ್ಲೈಟ್ಯಾಕ್ಸು, ಮೇನ್ ಕ್ಯಾಪು, ಬ್ಲೂ ಕಾಪರ್, ಕಾಪ್ಟಾಕ್ಸ್ ಈ ಥರ, ಜೊತೆಗೆ ಬ್ಯಾಕ್ಟೀರಿನಾಶಕ್, ಜೊತೆಗೆ ಅಲ್ಲ, ಇದರಲ್ಲಿ ಹತೋಟಿ ಆಗದೇ ಇದ್ದಾಗ ಮುಂದುವರೆದ ಎರಡನೇ ಸ್ಪ್ರೇನಲ್ಲಿ ನೀವು ಕೋಸೈಡ್ ಮಾಡ್ಬೋದು 2 ಗ್ರಾಮು. ಇದೇ ಒಂದು ಕ್ರಮ ಅನುಸರಿಸಿ ನೀವು ಬ್ಯಾಕ್ಟೀರಿಯಲ್ ಸ್ಪೆಕ್ಕನ್ನು ಕೂಡ ಹತೋಟಿ ಮಾಡ್ಬೋದು. ಟೊಮೊಟೊ ಬೆಳೆಗೆ ಬಾಧಿಸ್ತಕ್ಕಂಥ ಮತ್ತೊಂದು ಬ್ಯಾಕ್ಟೀರಿಯಾದಿಂದ ಬರ್ತಕ್ಕಂಥ ರೋಗ ಬ್ಯಾಕ್ಟೀರಿಯಲ್ ಕ್ಯಾಂಕರ್, ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಇದು ಒಂದು ವಿಶಿಷ್ಟವಾದ ರೋಗ ಅಂತ ಹೇಳ್ಬೋದು. ಯಾಕಂದರೆ ನೀವು ಇವತ್ತೇನಾದರೂ ಈ ರೋಗ ಲಕ್ಷಣನ ಗುರುತಿಸೋಕ್ಕೆ ಸಾಧ್ಯ ಆಯಿತು ಅಂದರೆ ಇದು ಇನ್ಫೆಕ್ಷನ್ನು ಕೆಲವಾರು ದಿನಗಳ ಹಿಂದೆ ಆಗುತ್ತೆ, ದಿನಗಳು ಅಥವಾ ವಾರಗಳೇ ಆಗಿರ್ಬೋದು. ಆ ನಂತರ ಲಕ್ಷಣಗಳು ಕಾಣಿಸ್ಕೊಳ್ಳೋದಕ್ಕೆ ಶುರುವಾಗುತ್ತೆ. ಪ್ರಾರಂಭದ ಚಿಹ್ನೆಗಳು, ಗಿಡಗಳು ಬಾಡೋದು, ಎಲೆಗಳು ಬಾಡುವಿಕೆ ಆಗಿರುತ್ತೆ, ಜೊತೆಗೆ ಕೆಳಭಾಗದ ಎಲೆಗಳು ಹಿಮ್ಮುಖವಾಗಿ ಮುದುಡಿದುಕೊಂಡಿರುತ್ತೆ. ಇದು ಪ್ರಾರಂಭದ ಚಿಹ್ನೆ. ಹಾಗೆ ಮೇಲಿನ ಎಲೆಗಳಿಗೆ ಹರಡುತ್ತಾ ಹೋಗುತ್ತೆ. ಪ್ರಾರಂಭದ ಹಂತದಲ್ಲೇ ಈ ರೋಗ ಗುರುತಿಸಿದರೆ ಅಥವಾ ಈ ರೋಗ ಬಾಧಿಸಿದರೆ ಗಿಡಗಳು ಸಾಯಲೂಬಹುದು. ಒಮ್ಮೆ ಸಾಯದೆ ಉಳಿದುಕೊಂಡ್ರೆ ಗಿಡ ತುಂಬ ಕುಬ್ಜು ಆಗಿರುತ್ತೆ, ಸ್ಟಂಟೆಡ್ ಗ್ರೋತ್ ಅಂತ ಹೇಳ್ಬೋದು. ಎಲೆಗಳಲ್ಲಿ ಇದರ ಲಕ್ಷಣ ವಿಶಿಷ್ಟವಾಗಿ ಗುರುತಿಸ್ಬೋದು. ಯಾವುದೇ ರೀತಿಯ ಚುಕ್ಕೆಗಳಿರೋದಿಲ್ಲ, ಅಂಚುಗಳಲ್ಲಿ ಕಂದು ಮಿಶ್ರಿತ ಕಪ್ಪು ಬಣ್ಣದ ಒಂದು ರೀತಿಯ ಒಣಗಿದ ಟಿಶ್ಯೂ ಬಾರ್ಡರ್ ರೂಪದಲ್ಲಿ ಕಾಣುತ್ತೆ. ಈ ಸತ್ತ ಟಿಶ್ಯೂ ಮತ್ತು ಆರೋಗ್ಯವಂತ ಎಲೆಯ ಭಾಗ ಇರುತ್ತಲ್ಲ ಟಿಶ್ಯೂ, ಈ ಮಧ್ಯ ಭಾಗದಲ್ಲಿ ಹಳದಿ ಬಣ್ಣದ ಒಂದು ಮಾರ್ಜಿನ್ ರೀತಿ ನೀವು ಕಾಣಬಹುದು. ಇದು ಒಂದು ಡಿಸ್ಟಿಂಕ್ಟಿವ್ ಫೀಚರ್ ಅಂತ ಹೇಳ್ಬೋದು. ಈ ರೋಗ ಬಾಧಿತ ಗಿಡಗಳೇನಿರುತ್ತೆ ಇದರ ಕಾಂಡಗಳನ್ನು ನೀವು ಉದ್ದುದ್ದ ಸೀಳಿ ಪರಿಶೀಲನೆ ಮಾಡಿದರೆ ಅದರ ವ್ಯಾಸ್ಕ್ಯುಲರ್ ಟಿಶ್ಯೂಸ್ ಏನಿರುತ್ತೆ ಅಲ್ಲಿ ತಿಳಿ ಕಂದು ಬಣ್ಣವನ್ನು ಗಮನಿಸಬಹುದು. ಬಹುಮುಖ್ಯವಾಗಿ ಎಲ್ಲಿ ಅಂದರೆ ಗೆಣ್ಣುಗಳ ಸಮೀಪ ಮತ್ತು ಮಣ್ಣಿನ ಮೇಲ್ಭಾಗದ ಕಾಂಡದಲ್ಲಿ ಗಮನಿಸಬಹುದು. ಈ ಬಣ್ಣ ಕ್ರಮೇಣ ಕೆಂಪು ಮಿಶ್ರಿತ ಕಂದು ಬಣ್ಣಕ್ಕೆ ತಿರುಗುತ್ತೆ. ಈ ಹಂತದಲ್ಲಿ ಕಾಂಡದ ಮೇಲೆ ಹೊರಭಾಗದಲ್ಲಿ ನೀವು ಹುಣ್ಣುಗಳ ರೀತಿ ಈ ಕ್ಯಾಂಕರ್ಸನ್ನು ಗಮನಿಸ್ಬೋದು. ಈ ರೀತಿ ತೀವ್ರವಾಗಿ ಬಾಧಿತ ಆಗಿರ್ತಕ್ಕಂಥ ಗಿಡದ ಕಾಂಡನ ನೀವು ಕತ್ತರಿಸಿ ಪರಿಶೀಲನೆ ಮಾಡಿದ್ರೆ ಅದರಿಂದ ಒಂದು ರೀತಿಯ ಹಳದಿ ಬಣ್ಣದ ಒಂದು ಲಿಕ್ವಿಡ್ ವೂಸಿಂಗ್ ಅಂತ ಹೇಳ್ಬೋದು, ಸ್ರವಿಸುವಿಕೆಯನ್ನು ಗಮನಿಸಬಹುದು. ಹಣ್ಣುಗಳ ಮೇಲೆ ಸಣ್ಣ ತೆಳು ಕಂದು ಬಣ್ಣದ ಚುಕ್ಕೆಗಳು ಮತ್ತು ಅವುಗಳ ಸುತ್ತ ಗ್ರೀಸಿ ವೈಟ್ ಹ್ಯಾಲೋ ಅಂತ ಹೇಳ್ಬೋದು, ಅಂದರೆ ಗ್ರೀಸ್ ತರಹ ಕಲರ್ ಇರ್ತಕ್ಕಂಥ ಒಂದು ಬಿಳಿ ಪ್ರಭಾವಳಿ ಕಾಣಬಹುದು. ಇದು ಬ್ಯಾಕ್ಟೀರಿಯಲ್ ಕ್ಯಾಂಕರ್ನ ಗುರುತಿಸೋ ಲಕ್ಷಣಗಳು, ಎಲೆ ಮೇಲೆ, ಕಾಂಡದ ಮೇಲೆ ಮತ್ತು ಹಣ್ಣಿನ ಮೇಲೆ. ಇದು ರೋಗದ ಮೂಲ ಮತ್ತೊಮ್ಮೆ ಬೀಜದಿಂದ ಕಳೆದ ಬಾರಿಯ ಬೆಳೆಯ ಡೆಬ್ರಿಸ್ ಏನಿರುತ್ತೆ ಪಳೆಯುಳಿಕೆ ಅದರಿಂದ ಹರಡುತ್ತೆ. ಜೊತೆಗೆ ಕಳೆಗಳು ಯಾವುದಿರುತ್ತೆ ಈ ಜಾತಿಗೆ ಸೇರಿದ್ದು ಅದರ ಮುಖಾಂತರನೂ ಹರಡ್ಬೋದು. ಗಾಳಿಯಿಂದ, ಮಳೆ, ಹನಿಯಿಂದ ಹರಡುತ್ತೆ. ಮೆನ್ ಆ್ಯಂಡ್ ಮೆಷಿನರಿ ಮುಖಾಂತರ ಹರಡ್ತಾ ಹೋಗ್ತದೆ. ಅಗೇನ್ ಇದರ ಹತೋಟಿ ಕ್ರಮಗಳು ಈ ಹಿಂದಿನ ಎರಡು ಬ್ಯಾಕ್ಟೀರಿಯಲ್ ರೋಗಗಳೇನಿತ್ತು ಅದೇ ರೀತಿ ಕಾಪರ್ ಫಂಗಿಸೈಡ್ಸ್ ಏನಿದೆ ಅದನ್ನು ಉಪಯೋಗಿಸಿ ಅದರ ಜೊತೆ ಬ್ಯಾಕ್ಟೀರಿ ನಾಶಕವನ್ನು ಉಪಯೋಗಿಸಿ ಸ್ಪ್ರೇ ಮಾಡಿ ಹತೋಟಿ ಮಾಡ್ಬೋದು. ಫ್ರೆಂಡ್ಸ್, ಬಹುಮುಖ್ಯವಾಗಿ ಎಲ್ಲ ರೋಗಗಳನ್ನು ನಾನು ವಿಶೇಷವಾಗಿ ಹೇಳೋದಾದರೆ ರೋಗ ಬಾರದ ರೀತಿಯಲ್ಲಿ ಮುನ್ನೆಚ್ಚರಿಕೆ ವಹಿಸಿದರೆ ನೀವು ಕಡಿಮೆ ವೆಚ್ಚದಲ್ಲಿ ಟೊಮೊಟೊ ಬೆಳೆಯನ್ನು ಬೆಳೆಯಬಹುದು. ಸೊ ಭೂಮಿ ಸಿದ್ಧತೆ ಹಂತದಲ್ಲಿ ಸಾವಯವಾಂಶಗಳನ್ನು ಹೆಚ್ಚು ಬಳಕೆ ಮಾಡಿ, ಬಯೋಫರ್ಟಿಲೈಸರ್ನ ಯೂಸ್ ಮಾಡಿ, ಅಗತ್ಯಕ್ಕೆ ತಕ್ಕಷ್ಟು ಮಾತ್ರ ರಾಸಾಯನಿಕ ಗೊಬ್ಬರಗಳನ್ನು ಹಂತ ಹಂತವಾಗಿ ಬಳಸ್ತಾ ಹೋದರೆ ಸೊ ಗಿಡದಲ್ಲಿ, ಸಸ್ಯಗಳಲ್ಲಿ ಒಂದು ರೋಗವನ್ನು ನಿಭಾಯಿಸುವ ಶಕ್ತಿ, ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಕೆಪ್ಯಾಸಿಟಿ ತುಂಬ ಅದ್ಭುತವಾಗಿರ್ತದೆ ಅಂತ ಹೇಳ್ಬೋದು. ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ನನ್ನ ಮೊಬೈಲ್ ನಂಬರ್ ಇರ್ತದೆ, ಕಾಲ್ ಮಾಡ್ಬೋದು, ವಿಷಯ ತಿಳಿಸ್ಬೋದು. ಕಾಮೆಂಟ್ಸಲ್ಲಿ ವಿಷಯ ತಿಳಿಸಿರಿ, ನಾನು ಅದಕ್ಕೆ ಉತ್ತರ ಕೊಡ್ತೀನಿ. ಒಟ್ಟು ಸಾರಾಂಶ ನಾನು ಹೇಳೋದು, ರಾಸಾಯನಿಕಗಳ ಬಳಕೆಯನ್ನು ಅಗತ್ಯಕ್ಕೆ ತಕ್ಕಂತೆ ಬಳಸ್ತಾ ಹೋದರೆ ನೀವು ರೋಗಗಳನ್ನು ಯಶಸ್ವಿಯಾಗಿ ನಿಭಾಯಿಸಬಹುದು. ರೋಗ ಲಕ್ಷಣಕ್ಕೆ ತಕ್ಕ ಕೆಮಿಕಲ್ನ ಆಯ್ಕೆ ಮಾಡಿಕೊಂಡು ಅದೊಂದನ್ನೇ ಸ್ಪ್ರೇ ಮಾಡೋದು ಬಹಳ ಮುಖ್ಯ. ಫ್ರೆಂಡ್ಸ್, ಇದು ಒಂದು ಅಭ್ಯಾಸ ಆಗೋಗಿದೆ ಎಲ್ಲರಲ್ಲಿ. ದಯವಿಟ್ಟು ಒಂದು ಪ್ಯಾಕೇಜ್ ರೀತಿ ಸ್ಪ್ರೇ ಮಾಡೋಕ್ಕೆ ಹೋಗಬೇಡ್ರಿ. ಒಂದು ಕೀಟನಾಶಕ, ಒಂದು ರೋಗನಾಶಕ, ಅಥವಾ ಒಮ್ಮೊಮ್ಮೆ ಎರಡೆರಡು, ಜೊತೆಗೆ ಮೈಕ್ರೋನ್ಯೂಟ್ರಿಯೆಂಟ್ಸ್, ಜೊತೆಗೆ ಗ್ರೋತ್ ಪ್ರಮೋಟರ್. ತುಂಬ ಈ ರೀತಿ ಮಾಡಿದಾಗ ನಿಮ್ಮ ವೆಚ್ಚ ಜಾಸ್ತಿ ಆಗುತ್ತೆ. ಆದರೂ ರೋಗವನ್ನು ಅಥವಾ ಕೀಟವನ್ನು ಹತೋಟಿ ಮಾಡುವ ಎಫೆಕ್ಟಿವ್ನೆಸ್ ಕಡಿಮೆ ಆಗುತ್ತೆ. ಫ್ರೆಂಡ್ಸ್, ಸೊ ಜ್ಞಾನ ತಿಳ್ಕೊಳ್ತಾ ಇದ್ದೀರಿ, ಆಯ್ಕೆ ನಿಮ್ಮದು. ಥ್ಯಾಂಕ್ ಯು ವೆರಿ ಮಚ್.